ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಎಜುಕೇಷನ್ ಅಪ್ಡೇಟ್ನ ನಾವು ನೋಡಿದರೆ ಕರ್ನಾಟಕದಲ್ಲಿ ಡಿಗ್ರಿ ಕಾಲೇಜಸ್ಗಳು ಯಾವಾಗ ರೀ ಓಪನ್ ಆಗ್ತದೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಇಯರ್ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇರ್ತೀರ ಫಸ್ಟ್ ಇಯರ್ನ ಒಂದು ವಿದ್ಯಾರ್ಥಿಗಳಂತ ನಮಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ವೀಡಿಯೋ ಕಮೆಂಟಲ್ಲಿ ಇದ್ದೀರಾ ಫಸ್ಟ್ ಇಯರ್ ಡಿಗ್ರಿ ಕಾಲೇಜ್ಗಳು ಯಾವಾಗ ಪ್ರಾರಂಭ ಆಗ್ತದೆ ಅಂದ್ಬಿಟ್ಟು ಸೊ ತುಂಬ ವಿದ್ಯಾರ್ಥಿಗಳು ನಾನು ಇನ್ಫಾರ್ಮೇಷನ ಕೊಟ್ಟಿದ್ದೀನಿ ಹಾಗೂ ಕೆಲವೊಂದು ವಿದ್ಯಾರ್ಥಿಗಳಿಗೆ ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ ಸೊ ಆ ಕಾರಣಕ್ಕೆ ಒಂದು ಮಾಡ್ತಾ ಮಾಡ್ತಾಯಿದ್ದೇನೆ ಸೊ ವಿದ್ಯಾರ್ಥಿಗಳು ಇದು ಯೂನಿವರ್ಸಿಟಿ ಆಗಿರೋದ್ರಿಂದ ನಾನು ಒಂದೇ ನಿರ್ಧಾರನ ಹೇಳೋಕ್ಕಾಗೋದಿಲ್ಲ ಸೊ ಆ ಕಾರಣಕ್ಕೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಡಿಗ್ರಿ ಕಾಲೇಜಸ್ಗಳು ಯಾವಾಗ ಪ್ರಾರಂಭ ಆಗ್ತದೆ ಮತ್ತು ಯಾಕೆ ತಡ ಆಗ್ತಿದೆ ಇದ್ರ ಬಗ್ಗೆ ಮಾಹಿತಿನ ಕೊಡ್ತದೆ ನಿಮ್ಮ ಒಂದು ವಿಡಿಯೋದಲ್ಲಿ ವಿಡಿಯೋ ನಾವು ತಪ್ಪದೆ ಕೊನೆವರೆಗೂ ನೋಡಿ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಸಬ್ಕ್ರೈಬ್ ಆಗಿ ಬೆಲ್ಲಾಕನ್ ಕ್ಲಿಕ್ ಮಾಡೋದ್ರ ಮೂಲಕ ನಾವು ವೀಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಫಸ್ಟ್ ನೋಡ್ಬೋದು ನಿಮ್ಮದೇನೋ ಡೌಟ್ ಇದ್ರೆ ಇನ್ಸ್ಟಾಗ್ರಾಮ್ ಇಸ್ಟಾಗ್ರಾಮ್ ಲಿಂಕ್ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳಲ್ಲಿ ಬಂದು ತಮ್ಮ ಒಂದು ಡೌಟ್ನ ಕ್ಲಿಯರ್ ಮಾಡ್ಕೋಬೋದು ಅಫಿಷಿಯಲ್ ಸರ್ಕ್ಯುಲರ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೇನೆ ಇಷ್ಟ ಆಗ್ತಿರೋ ಒಂದು ಲೈಕ್ ಮಾಡಿ ಆದಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡೋದ್ರ ಮೂಲಕ ನಮಗೆ ಬೆಂಬಲನ ಕೊಡ್ಬೋದು ಅಂತ ಹೇಳ್ತಾ ವಿಡಿಯೋ ನೋಡೋಣ ಬನ್ನಿ ಸೊ ವಿದ್ಯಾರ್ಥಿಗಳೇ ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ಇಯರ್ನ ಒಂದು ಸೆಕೆಂಡ್ ಇಯರ್ನ ಥರ್ಡ್ ಇಯರ್ನ ಒಂದು ಡಿಗ್ರಿ ಕಾಲೇಜಸ್ಗಳಿಗೆ ಯಾವಾಗ ಓಪನ್ ಆಗ್ತದೆ ಸೊ ಡಿಗ್ರಿ ವಿದ್ಯಾರ್ಥಿಗಳು ವೇಟ್ ಮಾಡ್ತಿರ್ತಾರೆ ಸೊ ಆರರಿಂದ ಹನ್ನೆರಡನೇ ಕ್ಲಾಸ್ನ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಕಾಲೇಜಸ್ನ ನೀರು ಓಪನ್ ಮಾಡಿದ್ರು ಕೂಡ ಇವಾಗಲೇ ಹಂಡ್ರೆಡ್ ಪರ್ಸೆಂಟ್ ಪರ್ಮಿಷನ್ನ ಕೊಟ್ಟಿದ್ದಾರೆ ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳು ಕೂಡ ಶಾಲೆಯನ್ನು ಪ್ರಾರಂಭ ಮಾಡಿದ್ರ ಕುರಿತು ಮಾಹಿತಿಗಳು ಬರ್ತಿದೆ ಆದರೆ ನಾವು ಡಿಗ್ರಿ ವಿದ್ಯಾರ್ಥಿಗಳು ನಮಗೆ ಕಾಲೇಜಸ್ನ ರಿ ಓಪನ್ ಮಾಡಿದ್ರ ಕುರಿತು ಯಾವುದೇ ಅಪ್ಡೇಟ್ಗಳು ಬರ್ತಿಲ್ಲ ಸೊ ಯಾಕೆ ಇದ್ರ ಬಗ್ಗೆ ಮಾಹಿತಿನ ಕೊಡಿ ಅಂತ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಸೊ ಯಾವಾಗ ಕಾಲೇಜ್ ಓಪನ್ ಆಗುತ್ತೆ ಅಂತಲೂ ಕೇಳ್ತಾಯಿದ್ರು ಸೊ ಯಾವಾಗ ಕಾಲೇಜ್ ರಿಓಪನ್ ಆಗುತ್ತೆ ಅಂತ ಹೇಳ್ತೇ ಹೇಳ್ತೇನೆ ಸೊ ಯಾಕೆ ತಡ ಆಗ್ತದೆ ಇದ್ರ ಬಗ್ಗೆ ಮಾಹಿತಿನ ಕೊಟ್ಬಿಡ್ತೀನಿ ಮೊದಲನೇದಾಗಿ ಸೊ ವಿದ್ಯಾರ್ಥಿಗಳು ಅದನ್ನು ನೋಡೋದಾದರೆ ಸೊ ವಿದ್ಯಾರ್ಥಿಗಳ ಮೊದಲನೇ ರೀಸನ್ ಬಂದ್ಬಿಟ್ಟು ಎರಡು ರೀಸನ್ ಇದೆ ಅದರಲ್ಲಿ ಮೊದಲನೇದಾಗಿ ನಾನು ಹೇಳ್ತಾ ಇದ್ದೀನಿ ಸೊ ವಿದ್ಯಾರ್ಥಿಗಳಿಗೆ ಹಿಂದಿನ ವರ್ಷದಲ್ಲಿ ಓದುತ್ತಿದ್ದಂಥ ಫಸ್ಟ್ ಇಯರ್ ಸೆಕೆಂಡ್ ಇಯರ್ನ ಒಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ರದ್ದು ಮಾಡಿದ್ರು ಸೊ ಒಂದು ಎರಡು ಸೆಮಿಸ್ಟರ್ನ ಪರೀಕ್ಷೆಯನ್ನು ಬರೀಬೇಕಾಗಿತ್ತಲ್ಲ ಸೊ ಅದರಲ್ಲಿ ಒಂದು ಪರೀಕ್ಷೆಯನ್ನು ಮಾತ್ರ ಮಾಡಿದ್ದಾರೆ ಸೊ ಒಂದು ವಿದ್ಯಾರ್ಥಿಗಳಿಗೆ ಆ ಕಾರಣಕ್ಕೆ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡೋದರಲ್ಲಿ ತೊಂದರೆ ಆಗಿರುವಂಥದ್ದು ಸೊ ಅದರಲ್ಲಿ ಆ ವಿದ್ಯಾರ್ಥಿಗಳನ್ನು ಮುಂದಿನ ಕ್ಲಾಸ್ಗೆ ಪ್ರಮೋಟ್ ಮಾಡೋದ್ರ ತನಕನೂ ಈ ಒಂದು ವಿದ್ಯಾರ್ಥಿಗಳು ಅಕಾಡೆಮಿಕ್ ಇಯರ್ನ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ ಅದರಲ್ಲಿ ಒಂದು ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಿ ಆ ಒಂದು ವಿದ್ಯಾರ್ಥಿಗಳು ಮುಂದಿನ ಒಂದು ಶೈಕ್ಷಣಿಕ ವರ್ಷಕ್ಕೆ ಹೋದಾಗ ಮಾತ್ರ ಒಂದು ವಿದ್ಯಾರ್ಥಿಗಳನ್ನು ಈ ಒಂದು ವಿದ್ಯಾರ್ಥಿ ಫಸ್ಟ್ ಇಯರ್ ವಿದ್ಯಾರ್ಥಿಗಳನ್ನ ಕರ್ಕೋಬೋದು ಸೊ ಆ ಕಾರಣಕ್ಕೆ ಆ ಒಂದು ವಿದ್ಯಾರ್ಥಿಗಳ ಅಡ್ಮಿಷನಲ್ಲಿ ತೊಂದರೆ ಆಗಿರುವಂಥದ್ದು ಅದರಲ್ಲದೆ ಒಂದು ಪಾಸ್ ಮಾಡುವಂಥದ್ದಲ್ಲಿ ಒಂದು ತೊಂದರೆ ಆಗಿರುವಂಥದ್ದು ಸೊ ಈ ಒಂದು ಮಾನದಂಡದಲ್ಲಿ ಅಂದರೆ ಯಾವ ರೀತಿಯಾಗಿ ನಾವು ಮಾಡಬೇಕು ಅನ್ನೋದಲ್ಲಿ ಯೂನಿವರ್ಸಿಟಿಗಳಲ್ಲಿ ಪ್ರಾಬ್ಲಮ್ ಆಗಿರೋ ಕಾರಣಕ್ಕೆ ಒಂದು ತಡೆಯಾಗಿರುವಂಥದ್ದು ಅಲ್ಲಿ ಲೇಟ್ ಆಗ್ತಿರುವಂಥದ್ದು ಇನ್ನೊಂದು ಎರಡನೇದು ಹೇಳಿದರೆ ವಿದ್ಯಾರ್ಥಿಗಳಿಗೆ ಸಾಲು ಸಾಲು ರಜೆಗಳು ಸೊ ಅಕ್ಟೋಬರ್ನ ಒಂದನೇ ತಾರೀಕಿನಿಂದ ಅಕೆಡೆಮಿಕೆಯನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಉನ್ನತ ಶಿಕ್ಷಣ ಸಚಿವರಾಗಿರುವಂಥ ಡಾಕ್ಟರ್ ಸಿ ಅಶ್ವಥ ನಂಡವರು ಮಾಹಿತಿನ ಕೊಟ್ಟಿದ್ರು ಆದರೂ ಕೂಡ ಅಕ್ಟೋಬರ್ ಒಂದೇ ತಾರೀಕಿನ ಬದಲು ಅಕ್ಟೋಬರ್ ನಾಲ್ಕನೇ ತಾರೀಕಿಂದ ನಾವು ಕಾಲೇಜಸ್ನ ಓಪನ್ ಮಾಡ್ತೇವೆ ಅಂತ ಅವರು ಮಾಹಿತಿನ ಕೊಟ್ಟಿದ್ದರು ಯಾಕೆಂದರೆ ವಾರದ ಕೊನೆಯಾಗಿರೋ ಕಾರಣಕ್ಕೆ ಅಕ್ಟೋಬರ್ ನಾಲ್ಕನೇ ತಾರೀಕು ಸೋಮವಾರದಿಂದ ನಾವು ಕಾಲೇಜಸ್ನ ರಿ ಓಪನ್ ಮಾಡ್ತೇವೆ ಅಂತ ಮಾಹಿತಿ ಇತ್ತು ಆದರೆ ಅಕ್ಟೋಬರ್ ನಾಲ್ಕನೇ ತಾರಕುನ ಕೂಡ ಕಾಲೇಜಸ್ಗಳ್ ಓಪನ್ ಆಗಿಲ್ಲ ಯಾಕೆಂದರೆ ಅವತ್ತಿನ ಕೆಲವೊಂದು ಎಲ್ಲ ಮಾಹಿತಿನ ಕೊಟ್ಟಿದ್ರು ನಾವು ಅಕ್ಟೋಬರ್ಗೆ ಅಕ್ಟೋಬರ್ನ ಈ ಒಂದು ತಿಂಗಳಲ್ಲಿ ಅಕಾಡೆಮಿಕೆಯನ್ನು ಸ್ಟಾರ್ಟ್ ಮಾಡ್ತೀವಿ ಬಂದ್ಬಿಟ್ಟು ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವೇಳಾಪಟ್ಟಿಯನ್ನು ಒಂದು ಯೂನಿವರ್ಸಿಟಿಯವರು ಅಪ್ಡೇಟ್ ಮಾಡಿದ್ರು ಕೆಲವೊಂದು ಯೂನಿವರ್ಸಿಟಿಯವರು ಅಪ್ಡೇಟ್ಗಳನ್ನ ಕೊಟ್ಟಿಲ್ಲ ಒಂದು ವಿದ್ಯಾರ್ಥಿಗಳಿಗೆ ನಾವು ಮಾಹಿತಿನ ಕೊಡಿದರೆ ಯಾವ ಯೂನಿವರ್ಸಿಟಿಯವರು ಕೆಲವೊಂದು ಯೂನಿವರ್ಸಿಟಿಯವರು ಅಪ್ಡೇಟ್ನ ಕೊಟ್ಟಿದ್ದಾರೆ ಸೊ ಆ ಒಂದು ಯೂನಿವರ್ಸಿಟಿಯವರ ಪ್ರಕಾರ ಒಂದು ಹನ್ನೊಂದನೇ ತಾರೀಕಿನ ಕಾಲೇಜಲ್ಲಿ ಓಪನ್ ಆಗ್ತಿದೆ ಅಂತ ಮಾಹಿತಿ ಕೊಟ್ಟಿರು ಕೆಲವೊಂದು ಯೂನಿವರ್ಸಿಟಿಯವರು ಹನ್ನೊಂದರಿಂದ ಓಪನ್ ಮಾಡಿದ್ದಾರೆ ಬಹುತೇಕ ಯೂನಿವರ್ಸಿಟಿಯವರು ಇನ್ನೂ ಕೂಡ ಕಾಲೇಜಸ್ನೇ ಓಪನ್ ಮಾಡಿಲ್ಲ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಸೊ ಸೆಕೆಂಡ್ ಇಯರ್ ಥರ್ಡ್ ಇಯರ್ ವಿದ್ಯಾರ್ಥಿಗಳಿಗೆ ಬಹುತೇಕ ಯೂನಿವರ್ಸಿಟಿಯವರು ರಿಓಪನ್ ಮಾಡ್ಕೊಂಡಿದ್ದಾರೆ ಆದರೂ ಕೂಡ ಸೆಕೆಂಡ್ ಇಯರ್ನ ಥರ್ಡ್ ಇಯರ್ ವಿದ್ಯಾರ್ಥಿಗಳು ಓಪನ್ ಮಾಡಿ ಕೆಲವೊಂದು ಯೂನಿವರ್ಸಿಟಿಯರು ಆಮೇಲೆ ಫಸ್ಟ್ ಇರನ್ನು ಕರ್ಕೊಳ್ಳೋಣ ಕರ್ಕೊಳ್ಳೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದಾರೆ ಸೊ ಇನ್ನು ಈ ಥರ ಒಂದು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತಿರುವಂಥದ್ದು ಸೊ ಅದಲ್ಲದೆ ಬಹುತೇಕವಾಗಿ ನಾನು ಎಲ್ಲ ಒಂದು ಯೂನಿವರ್ಸಿಟಿಯವರು ಕೆಲವೊಂದು ಯೂನಿವರ್ಸಿಟಿ ಅಪ್ಡೇಟ್ ಕೊಟ್ಟಿಲ್ಲ ಕೆಲವೊಂದು ಯೂನಿವರ್ಸಿಟಿ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ನಾನು ಮಾಹಿತಿಯನ್ನು ಕೊಡ್ತಾರೆ ಇವಾಗ ನಿಮ್ಮ ಕಾಲೇಜ್ಗಳು ಯಾವಾಗ ರೀ ಓಪನ್ ಆಗ್ತದೆ ಅಂತ ಸೊ ವಿದ್ಯಾರ್ಥಿಗಳು ನಿಮ್ಮ ಕಾಲೇಜಸ್ಗಳು ಯಾವಾಗ ರಿಓಪನ್ ಆಗ್ತದೆ ಅಂತ ಹೇಳಿದರೆ ಸೊ ವಿದ್ಯಾರ್ಥಿಗಳ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕಿನಂದು ಬಹುತೇಕ ಯೂನಿವರ್ಸಿಟಿಗಳ ಕಡೆಯಿಂದ ಅಪ್ಡೇಟ್ ಬಂದಿದೆ ನಮಗೆ ಸೊ ಕಾಲೇಜಸ್ಗಳು ರಿ ಆಗ್ತದೆ ಸೊ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಕಾಲೇಜಸ್ಗಳು ನಿಮಗೆ ರಿ ಆಗಿಲ್ಲ ಅಂದ್ರೂ ಕೂಡ ಅಕ್ಟೋಬರ್ನ ತಿಂಗಳಲ್ಲಿ ರಿಓಪನ್ ಆಗ್ತದೆ ವಿದ್ಯಾರ್ಥಿಗಳೇ ಸೊ ನಮಗೆ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿಂದ ಕೆಲವು ಯೂನಿವರ್ಸಿಟಿಯವರು ಕಾಲೇಜಸ್ನ ರಿ ಓಪನ್ ಮಾಡೋದಕ್ಕೆ ಮಾಹಿತಿನ ಕೊಟ್ಟಿದ್ದಾರೆ ಸೊ ನಿಮ್ಮ ಒಂದು ಕಾಲೇಜಸ್ಗಳು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ರಿಓಪನ್ ಆಗೋದಾದರೆ ನಿಮ್ಮ ಕಾಲೇಜಸ್ಗಳಿಂದಲೇ ಒಂದಿನ ಎರಡು ದಿನ ಅಂತ ನಿಮಗೆ ಅಪೇಟ್ ಕೊಡ್ತಾರೆ ಕಾಲೇಜಸ್ ರಿಓಪನ್ ಆಗ್ತದೆ ಅಂದ್ಬಿಟ್ಟು ಸೊ ಅಥವಾ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ರಿ ಓಪನ್ ಆಗಿರೋ ಅಂದ್ರೂ ಕೂಡ ಭಯ ಬೇಡಕ್ಕೆ ಹೋಗ್ಬೇಡಿ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಒಂದು ಕಾಲೇಜಸ್ ರಿಓಪನ್ ಆಗ್ತದೆ ಇದು ನವೆಂಬರ್ ತನಕ ಹೋಗೋದಿಲ್ಲ ಸೊ ಅಕ್ಟೋಬರ್ ತಿಂಗಳಲ್ಲಿ ಎಲ್ಲ ಒಂದು ಡಿಗ್ರಿ ಕಾಲೇಜಸ್ಗಳು ಯಾವುದೇ ಆದರೂ ಕೂಡ ತಿಗಳಲ್ಲಿ ರಿಪನ್ ಆಗ್ತದೆ ಸೊ ಕೆಲವು ಯೂನಿವರ್ಸಿಟಿಗಳಿಂದ ಅಪ್ಡೇಟ್ ಬಂದಿದೆ ಕೆಲವು ಕಡೆಯಿಂದ ಅಪ್ಡೇಟ್ ಬಂದಿಲ್ಲ ಸೊ ಎಲ್ಲ ಒಂದು ಯೂನಿವರ್ಸಿಟಿಯವರು ಅಪ್ಡೇಟ್ ನ ಕೊಡ್ತಾರೆ ಯೂನಿವರ್ಸಿಟಿಯವರು ಅಪ್ಡೇಟ್ ಕೊಟ್ಟಿಲ್ಲ ಅಂದ್ರೆ ಕೂಡ ಕಾಲೇಜಸ್ ಅವರು ರಿಓಪನ್ ಮಾಡೋದ್ರ ಕುರಿತು ನಿಮಗೆ ಮಾಹಿತಿನ ಕೊಡ್ತಾರೆ ಸೊ ನಿಮ್ಮ ಒಂದು ಗ್ರೂಪ್ಗಳನ್ನ ಮಾಡಿರ್ತಾರೆ ಅದರಲ್ಲಿ ಮಾಹಿತಿನ ಕೊಡ್ತಾರೆ ಸೊ ಆದಷ್ಟು ವಿದ್ಯಾರ್ಥಿಗಳಿಗೆ ಒಂದು ವಿಡಿಯೋ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಆಗಿ ಬೆಲ್ಲಾಕ್ ಕ್ಲಿಕ್ ಮಾಡೋದು ಮಾಡ್ತಾ ನಾ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ